ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್.ಆರ್. ಬೊಮ್ಮಾಯಿ ಅವರು ಈ ನಾಡಿಗೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು ಇಂದಿನ ನಾಯಕರಿಗೆ ಹಾಗೂ ಜನರಿಗೆ ಮಾದರಿಯಾಗಿರಲಿ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯೆ ಹಾಗೂ ಕರ್ನಾಟಕ ಪ್ರದೇಶ ಸಂಯುಕ್ತ ಜನತಾದಳ ಮಹಿಳಾ ಘಟಕದ ಅಧ್ಯಕ್ಷೆ ಸಾವಿತ್ರಿ ಗುಂಡಿ ಸಲಹೆ ನೀಡಿದರು. ದಿವಂಗತ ಎಸ್.ಆರ್. ಬೊಮ್ಮಾಯಿ ಅವರ 13ನೇ ಪುಣ್ಯಸ್ಮರಣೆ ಅಂಗವಾಗಿ ಅಭಿಮಾನಿಗಳ ಬಳಗ ಹಾಗೂ ಸಂಯುಕ್ತ ಜನತಾದಳದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದಿವಂಗತ ಎಸ್.ಆರ್. ಬೊಮ್ಮಾಯಿ ಬೆಳಗ್ಗೆ ರಾಯಾಪುರ ಬಳಿ ಇರುವ ಬೊಮ್ಮಾಯಿ ಅವರ ಸಮಾಧಿಗೆ ತೆರಳಿ ಪುಷ್ಪಾರ್ಚನೆ ಮಾಡಿ ನಂತರ ಕೋರ್ಟ್ ಸರ್ಕಲ್ ಬಳಿಯ ಸಾಯಿ ಮಂದಿರ ಎದುರಿಗಿನ ದಿವಂಗತ ಎಸ್.ಆರ್. ಬೊಮ್ಮಾಯಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದರು. ಎಸ್.ಆರ್. ಬೊಮ್ಮಾಯಿ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತಗೊಳ್ಳದೆ ಎಲ್ಲ ಜನಾಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವರಾಗಿ ಅನೇಕ ಪದವಿಗಳನ್ನು ಹೊಂದಿ ನಾಡು ಮರೆಯಲಾಗದ ಕೊಡುಗೆ ನೀಡಿದ್ದಾರೆ ಎಂದರು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀಶೈಲ್ ಕಮತರ್, ಮುಖಂಡರಾದ ರತ್ನ ಗಂಗಣ್ಣವರ್, ಶೇಖರ್ ಐಂಬತ್ತಿ, ಫಿರೋಜ್ ಖಾನ್ ಹವಾಲ್ದಾರ್, ಸಂಯುಕ್ತ ಜನತಾದಳ ಮಹಿಳಾ ಘಟಕ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಗ್ರಾಮಾಂತರ ಘಟಕಗಳ ಮುಖಂಡರು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಹಾಂ ಬರ.